ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋಕ್ಕೆ ಸ್ಲೋ ಆಗೋಕ್ಕೆ ಏನು ಕಾರಣ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ನಿಮಗೆ ಗೊತ್ತಿರುವ ಹಾಗೆ ಹೊಸ ಮೊಬೈಲ್ ತಗೊಂಡಾಗ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ತಿದ್ದಕ್ಕೆ 2 GB RAM ಇರುವಂಥ ಮೊಬೈಲ್ ಕೂಡ ನೀವು ಹೊಸದಾಗಿ ತಗೊಂಡಾಗ ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ. ಬಟ್ ಅದು ನೀವು ಒಂದು 3 ಮಂತು, 6 ಮಂತು, 1 ಇಯರ್ ಆಗ್ತಿದ್ದಾಗೆ ಮೊಬೈಲ್ ತುಂಬಾ ಸ್ಲೋ ಆಗುತ್ತೆ. ಯಾಕೆ ಸ್ಲೋ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಮುಖ್ಯ ಕಾರಣ ಬಂದುಬಿಟ್ಟು ನೀವು ಮಾಡುವಂಥ ಕೆಲವೊಂದು ರಾಂಗ್ ಸೆಟ್ಟಿಂಗ್ ಜೊತೆಗೆ ಕೆಲವೊಂದು ತಪ್ಪು ಕೆಲಸ ಅಂತ ಹೇಳ್ಬೋದು. ಅದನ್ನು ನೀವು ಸರಿ ಮಾಡಿದರೆ ನಿಮ್ಮ ಮೊಬೈಲ್, ಹೊಸ ಮೊಬೈಲ್ ತಗೊಂಡಾಗ ಯಾವ ರೀತಿ ಸ್ಪೀಡಾಗಿ ವರ್ಕ್ ಆಗುತ್ತೆ, ಯಾವ ರೀತಿ ನೀವು ಮಲ್ಟಿಪಲ್ ಟಾಸ್ಕ್ ಮಾಡಿದಾಗ ಕೂಡ ಹ್ಯಾಂಗ್ ಆಗಲ್ಲ, ಅದೇ ರೀತಿ ವರ್ಕ್ ಆಗುತ್ತೆ, ಜೊತೆಗೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಕೂಡ ಬರುತ್ತೆ. ಹಾಗಾದರೆ ಆ ಸೆಟ್ ನೀವು ಮಾಡಿರುವಂಥ ರಾಂಗ್ ಸೆಟ್ಟಿಂಗ್ ಯಾವುದು, ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು, ಸರಿಯಾದ 7 ಸೆಟ್ಟಿಂಗ್ ಮಾಡುವ ಮುಖಾಂತರ ಯಾವ ರೀತಿ ನಿಮ್ಮ ಹಳೆಯ ಮೊಬೈಲನ್ನು ಹೊಸ ಮೊಬೈಲ್ ಥರ ಸ್ಪೀಡಾಗಿ, ರಾಕೆಟಷ್ಟು ಸ್ಪೀಡಾಗಿ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ ನಂತರ ನಿಮ್ಮ ಮೊಬೈಲ್ ಎಷ್ಟೇ ಹಳೆಯ ಮೊಬೈಲ್ ಇರ್ಬೋದು, 2 GB RAM ಮೊಬೈಲ್ ಇದ್ದರೂ ಕೂಡ ನಿಮಗೆ ರಾಕೆಟ್ ಸ್ಪೀಡಾಗಿ ಆಗುತ್ತೆ, ನಿಮಗೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಗ್ಯಾರಂಟಿ ಕೊಡ್ತೀನಿ. ಸೊ ಹಾಗಾದರೆ ಈ ಸೆಟ್ಟಿಂಗ್ ಯಾವುದು, ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮಾಡಬೇಕಾಗಿರೋ ನೀವು ಮೊದಲೇದಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ಹೊಸಬ್ರು ಆಗಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನಮ್ಮ ಚಾನಲ್ ಯಾವುದೇ ಒಂದು ಫೇಕ್ ವಿಡಿಯೋ ಬರಲ್ಲ, ನಾವು ಏನೇ ವಿಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಆಗಿರುತ್ತೆ. ಹಾಗಾದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಸೂಪರ್ ನೈಸ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರ, ನಿಮ್ಮ ಫೋನ್ನ ನೇಮ್ ಹಾಕಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ 7 ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 7 ಸೆಟ್ಟಿಂಗಲ್ಲಿ 4, 6, 7ನೇ ಸೆಟ್ಟಿಂಗ್ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟು. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಏನಕ್ಕಂದರೆ ಈ 3 ವೆರಿ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗು. 7 ಸೆಟ್ಟಿಂಗಲ್ಲಿ 7 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ, ಮಾಡಿ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೊಸ ಫೋನ್ ಥರ ವರ್ಕ್ ಆಗುತ್ತೆ. ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಫೋನಲ್ಲಿ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇದು ಬಂದುಬಿಟ್ಟು ಎಲ್ಲ ಮೊಬೈಲಲ್ಲಿ ಇರುತ್ತೆ, ನಿಮಗೆ ಯಾವುದರಿಂದ ಟೆನ್ಷನ್ ಮಾಡೋಂತಾಗುತ್ತಿಲ್ಲ. ಮೊದಲೇದಾಗಿ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಏನು ಮಾಡಬೇಕಂದ್ರೆ ಲೊಕೇಶನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಲೊಕೇಶನ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕಾಗತ್ತೆ. ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇದೆ, ನೋಡ್ಬೋದು ಇಲ್ಲಿ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ವೈಫೈ ಸ್ಕ್ಯಾನಿಂಗ್ ಆ್ಯಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇದೆ. ಇದು ನೋಡ್ಬೋದು, ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆನ್ ಇರುತ್ತೆ. ಇದೆರಡನ್ನು ನೀವು ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು ಅಲೋ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಕ್ಯಾನ್ ಫಾರ್ ವೈಫೈ ನೆಟ್ವರ್ಕ್ಸ್ ಎಟ್ ಎನಿ ಟೈಮ್ ಅಂತ ಇದೆ. ಈವನ್ ವೆನ್ ವೈಫೈ ಈಸ್ ಆಫ್ ಅಂತ ಇದೆ. ಅಂದರೆ ಇದು ಈ ರೀತಿ ನೀವು ಸೆಟ್ಟಿಂಗ್ ಆನ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲು ವೈಫೈ ನೀವು ಮತ್ತು ಬ್ಲೂಟೂತ್ ಎರಡು ನೀವು ಆನ್ ಮಾಡಿಲ್ಲಾದ್ರೂ ಕೂಡ ಆಟೋಮೆಟಿಕಲಿ ನೀವು ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನು ವೈಫೈ ಮತ್ತು ಬ್ಲೂಟೂತನ್ನು ಸ್ಕ್ಯಾನಿಂಗ್ ಮಾಡ್ತಾ ಇರುತ್ತೆ. ಇದು ಬ್ಯಾಕ್ಗ್ರೌಂಡಲ್ಲಿ ಆಗ್ತಿರುವಂಥ ಪ್ರೊಸೀಜರ್ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಎವ್ರಿ ಟೈಮ್ ಆಗ್ತಿರುವಾಗ ನಿಮ್ಮ ಮೊಬೈಲ್ನ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಯಾವಾಗ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ ಆವಾಗ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಹೀಟ್ ಆಗುತ್ತೆ. ಸೊ ಅದನ್ನು ಇವೆರಡನ್ನೂ ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಸೊ ಯಾವಾಗ ಬೇಕಾಗಿರುತ್ತೆ ಆವಾಗ ಅದು ಖುದ್ದಾಗಿ ನಿಮಗೆ ಆನ್ ಮಾಡೋಕ್ಕಿರುತ್ತೆ, ಆವಾಗ ನೀವು ಆನ್ ಮಾಡ್ಬೋದು. ಅದನ್ನು ಇಲ್ಲಿ ಬೈ ಡಿಫಾಲ್ಟ್ ಇಲ್ಲಿ ಆಫ್ ಮಾಡಿ ಇಟ್ಕೋಬೇಕು. ಇದೊಂದು 1ನೇ ಸೆಟ್ಟಿಂಗ್, ವೆರಿ ವೆರಿ ಇಂಪಾರ್ಟೆಂಟು. ಗೈಸ್, ಇನ್ನು 2ನೇ ಸೆಟ್ಟಿಂಗ್ಗೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. 2ನೇ ಸೆಟ್ಟಿಂಗಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದಾಗೇ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ನಾವು ಇನ್ಸ್ಟಾಲ್ ಮಾಡಿರುವಂಥ ಕೆಲವೊಂದು APK ಇದ್ದರೆ ಅಪ್ಲಿಕೇಶನಲ್ಲೇ, ಅಪ್ಲಿಕೇಶನ್ ಕೆಲವೊಮ್ಮೆ ಅಷ್ಟು ಹಾರ್ಮ್ಫುಲ್ ಆಗಿರಲ್ಲ, ಬಟ್ APK ಫೈಲ್ಸ್ ಇರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಕೆಲವೊಮ್ಮೆ ನಾವು ಗೂಗಲಲ್ಲಿ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಆಟೋಮೆಟಿಕಲಿ ಡೌನ್ಲೋಡ್ ಆಗಿರುತ್ತೆ, ಇನ್ಸ್ಟಾಲ್ ಆಗಿರುತ್ತೆ, ಕೆಲವೊಂದು ಇನ್ಸ್ಟಾಲ್ ಆಟೋಮೆಟಿಕ್ ಆಗಿರುತ್ತೆ. ಸೊ ಅಂಥ APK ಫೈಲ್ಸ್ ಏನು ಮಾಡುತ್ತೆ, ನಿಮ್ಮ ಮೊಬೈಲನ್ನು ಸ್ಲೋ ಡೌನ್ ಮಾಡುತ್ತೆ. ಏನಕ್ಕಂದರೆ ಕೆಲವೊಂದು ಹ್ಯಾಕಿಂಗ್ APK ಇರ್ಬೋದು, ಕೆಲವೊಂದು ಲೊಕೇಶನ್ ಟ್ರ್ಯಾಕಿಂಗ್ APK ಇರ್ಬೋದು, ಈ ರೀತಿಯಂಥ APK ಹಿಡನ್ ಆಗಿದ್ದರೆ ಅದು ಬಂದುಬಿಟ್ಟು ನಿಮ್ಮ ಮೊಬೈಲನ್ನು ಸ್ಲೋ ಡೌನ್ ಮಾಡುತ್ತೆ, ಇದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಅಂಥ APKನ ನೀವು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲ ಅಂತೇಳಿದ್ರೆ ನಿಮಗೆ ಮೊಬೈಲಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೂ ಬರುತ್ತೆ, ಇಲ್ಲಾಂದರೆ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸಿಗುತ್ತೆ ಆ್ಯಪ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಆ್ಯಪ್ ಮ್ಯಾನೇಜ್ಮೆಂಟಿಗೆ ಹೋಗಬೇಕಾಗತ್ತೆ. ಇದು ಬಂದುಬಿಟ್ಟು ಪ್ರತಿಯೊಂದು ಫೋನಲ್ಲಿರುತ್ತೆ. ನೋಡ್ಬೋದು ಇಲ್ಲಿ 158 ಆ್ಯಪ್ಸ್ ಇಲ್ಲಿ ಫೈಂಡ್ ಔಟ್ ಆಗಿದೆ. ಇದು ಬಂದುಬಿಟ್ಟು ನಿಮಗೆ ಕೇವಲ ಆ್ಯಪ್ಸ್ ಮಾತ್ರ ಅಲ್ಲ, APK ಕೂಡ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ನೀವು ಯಾವುದೆಲ್ಲ ಇದನ್ನು ಯೂಸ್ ಮಾಡಲ್ಲ ಅಂಥ ಅಪ್ಲಿಕೇಶನ್ ನೀವು ಇಲ್ಲಿ ಚೆಕ್ ಮಾಡಬೇಕು. ಅದರಲ್ಲಿ ಕೂಡ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ನ ಲೆಫ್ಟ್ ಸೈಡಲ್ಲಿ ಲೋಗೋ ಬರ್ತಿದೆ, ನೀವು ಚೆಕ್ ಮಾಡ್ಬೋದು. ಒಂದು ವೇಳೆ ಇಲ್ಲಿ ಲೋಗೋ ಬಂದಿಲ್ಲ ಅಂದರೆ ವೆರಿ ಇಂಪಾರ್ಟೆಂಟು, ನೀವು ಇಮಿಡಿಯೇಟ್ ಅಪ್ಲಿಕೇಶನ್ನ ಡಿಲೀಟ್ ಮಾಡಬೇಕು. ಏನಕ್ಕಂದರೆ ಅದು ಬಂದುಬಿಟ್ಟು ನಿಮ್ಮ ಮೊಬೈಲನ್ನು ಟ್ರ್ಯಾಕ್ ಮಾಡ್ತಿರುವಂಥ APK ಅಂತ ನೀವು ಅಂದ್ಕೋಬೇಕು. ಹಾಗಾಗಿ ಸೊ ಇಲ್ಲಿ ಲೋಗೋ ಇಲ್ಲದಿರುವಂಥ ಯಾವುದೇ ಒಂದು APK ಇದ್ದರೆ, ಆ್ಯಪ್ ಇದ್ದರೆ, ಅಥವಾ ನೀವು ಯೂಸ್ ಮಾಡದೇ ಇರುವಂಥ ಅನ್ನೋನ್ ಯಾವುದೇ ಒಂದು ಆ್ಯಪ್ ಇದ್ದರೆ, ಇಮಿಡಿಯೇಟಾಗಿ ಆ್ಯಪನ್ನು ನೀವು ಸರ್ಚ್ ಮಾಡಿ ಅದನ್ನು ಇಮಿಡಿಯೇಟಲ್ಲಿ ಡಿಲೀಟ್ ಮಾಡಬೇಕು.
ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ ನೋಡ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದೀನಿ, ಇಲ್ಲಿ ರೈಟ್ ಸೈಡಲ್ಲಿ ಅನ್ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಒಂದು ಹಾರ್ಮ್ಫುಲ್ ಅಪ್ಲಿಕೇಶನ್ ಇದ್ದರೆ ನಿಮ್ಮ ಮೊಬೈಲಿಗೆ ಡೇಂಜರ್ ಆಗುತ್ತೆ, ಜೊತೆಗೆ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಕೂಡ ಅದು ಶೇರ್ ಮಾಡುವಂಥ ಟ್ರ್ಯಾಕ್ ಮಾಡುವಂಥ ಸಂಭವ ಇದೆ. ಇದು ಎರಡನೇ ಸೆಟ್ಟಿಂಗು. ಇವೆರಡು ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ಇದು ಬಂದುಬಿಟ್ಟು 99% ಮೊಬೈಲ್ ಹ್ಯಾಂಗ್ ಮಾಡೋಕೆ ಇದು ಮೇನ್ ರೀಸನ್ ಅಂತ ಹೇಳ್ಬೋದು. ಇದನ್ನು ನೀವು ಮಾಡಿದ್ರೆ ನಿಮಗೆ ಎರಡು ಬೆನಿಫಿಟ್ ಆಗುತ್ತೆ. ಒಂದೇದಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ. ಎರಡನೇದಾಗಿ ನಿಮ್ಮ ಇಂಟರ್ನೆಟ್ 1 GB ಡಾಟ್ ನೀವು ರೀಚಾರ್ಜ್ ಮಾಡಿದರೆ 1 GB ಆ 1 GB ಡಾಟಾ ನಿಮಗೆ ಸೇವ್ ಆಗುತ್ತೆ. ಅದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೂರನೇ ಸೆಟ್ಟಿಂಗ್ ಬಂದುಬಿಟ್ಟು ಮೂರನೇ ಸೆಟ್ಟಿಂಗಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗಿ ಟಾಪಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಎರಡನೇ ಆಯ್ಕೆ, ಅದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು ಇದು ಬಂದುಬಿಟ್ಟು ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಆಟೋ ಪ್ಲೇ ವೀಡಿಯೋ ಇದೆಯಲ್ಲ, ಇಲ್ಲಿ ಕೂಡ ಡೋಂಟ್ ಆಟೋ ಪ್ಲೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸನ್ನು ನೀವು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಫುಲ್ ಬೆನಿಫಿಟ್ ಆಗುತ್ತೆ, ನಿಮ್ಮ ಡಾಟಾ ಸೇವ್ ಆಗುತ್ತೆ, ಮೊಬೈಲ್ ಗೊತ್ತೆ ಹ್ಯಾಂಗ್ ಕೂಡ ಆಗಲ್ಲ ಅಂತ ಹೇಳ್ಬೋದು. ಏನಕ್ಕಂದರೆ ನೀವು ಯಾವಾಗೆಲ್ಲ ಮೊಬೈಲನ್ನು ಆನ್ ಮಾಡ್ತೀರಿ, ಮೊಬೈಲ್ ಡಾಟಾ ಆನ್ ಮಾಡ್ತೀರಿ, ಆವಾಗ ಏನಾಗುತ್ತೆ, ಇದು ಬಂದುಬಿಟ್ಟು ಪ್ರತಿಯೊಂದು ಅಪ್ಲಿಕೇಶನ್ನು 2 ಡೇ 3 ಡೇಸಿಗೆ ಒಮ್ಮೆ ಅಪ್ಡೇಟ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮೊಬೈಲ್ನಲ್ಲಿ ಒಂದು 50 ಆ್ಯಪ್ಸ್ ಇದ್ದರೆ 50 ಆ್ಯಪ್ಸಲ್ಲಿ ಒಂದು ಪ್ರತಿ ದಿವಸ ಒಂದು 10 ಆ್ಯಪ್ಸ್ ಇಲ್ಲಾಂದರೆ 20 ಆ್ಯಪ್ಸ್ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಅಂದರೆ ನೀವು ಇಲ್ಲಿ ಡಾಟಾ ಆನ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗುತ್ತೆ. ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ಎಟ್ ಎ ಟೈಮ್ ಅದು ಅಪ್ಡೇಟ್ ಆಗೋದ್ರಿಂದ ನಿಮ್ಮ ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ಮೊಬೈಲ್ ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಎರಡನೇದು 1.5 GB ಡಾಟಾ ನೀವು ಡೈಲಿ ನೀವು ಯೂಸ್ ಮಾಡಿಲ್ಲಂದರೂ ಖರ್ಚಾಗಲಿಕ್ಕೆ ಇದೊಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಆಟೋ ಅಪ್ಡೇಟ್ ಆ್ಯಪ್ಸನ್ನು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಅದು ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗಲ್ಲ. ನೀವು ಅಪ್ಡೇಟ್ ಬೇಕಿದ್ರೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಬೇಕಿದ್ರೆ ನೀವು ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಇದನ್ನು ಅಪ್ಡೇಟ್ ಮಾಡ್ಕೋಬೋದು. ಇದು ಒಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೂರನೇ ಸೆಟ್ಟಿಂಗ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ 5, 6, 7ನೇ ಸೆಟ್ಟಿಂಗ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ವೀಡಿಯೋನ ಕೊನೆ ತನಕ ನೋಡಿದ ನಿಮಗೆ ಲಾಸ್ಟಲ್ಲಿ ಬೋನಸ್ ಟಿಪ್ಸ್ ಕೊಡ್ತೀನಿ. ಬೋನಸ್ ಟಿಪ್ಸ್ ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು. ಗೈಸ್, ಇವಾಗ 4ನೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಎಸೆಸಿಬಿಲಿಟಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಪ್ರತಿಯೊಂದು ಫೋನಲ್ಲಿ ಸಿಗುತ್ತೆ ನಿಮಗೆ ಎಸೆಸಿಬಿಲಿಟಿ ಸೆಟ್ಟಿಂಗ್ ಡೈರೆಕ್ಟಾಗಿ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ. ನಾನು ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ಹೋಗ್ತೀನಿ. ಇಲ್ಲಿ ಎಸೆಸಿಬಿಲಿಟಿ ಅಂತ ನಿಮಗೆ ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇದಾದಮೇಲೆ ಇಲ್ಲಿ ಟಾಪಲ್ಲಿ ವಿಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗೆ ಡೌನ್ ಬಂದಾಗ ನೋಡ್ಬೋದು ಇಲ್ಲಿ ರಿಮೂವ್ ಅನಿಮೇಷನ್ ಅಂತಿದೆ. ಇದು ಇಂಪಾರ್ಟೆಂಟು. ನೀವು ಪ್ರತಿಯೊಂದು ಫೋನನ್ನು ಸ್ಕ್ರಾಲ್ ಡೌನ್ ಮಾಡುವಾಗ, ಆ್ಯಪ್ ಓಪನ್ ಮಾಡುವಾಗ, ನೋಟಿಫಿಕೇಶನ್ ಬರ್ ಓಪನ್ ಮಾಡುವಾಗ, ಅಂದರೆ ನೀವು ಮೊಬೈಲಲ್ಲಿ ಎಲ್ಲೇ ಕ್ಲಿಕ್ ಮಾಡಿದಾಗ ಅನಿಮೇಷನ್ ಕ್ರಿಯೇಟ್ ಆಗುತ್ತೆ. ಈ ಅನಿಮೇಷನಿಂದ ನಿಮ್ಮ ಮೊಬೈಲ್ ಸ್ಲೋ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ಪೀಡಾಗಿ ವರ್ಕ್ ಆಗಲ್ಲ, ಲ್ಯಾಗ್ ಆದ ರೀತಿ ಆಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಲ್ಲಿ ರಿಮೂವ್ ಅನಿಮೇಷನ್ ಇಲ್ಲಿ ಬೈ ಡಿಫಾಲ್ಟ್ ಆಫ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಇದನ್ನು ಆನ್ ಮಾಡ್ತಿದ್ರೆ ನಿಮಗೆ ಅನಿಮೇಷನ್ ಆಫ್ ಆಗುತ್ತೆ. ಅನಿಮೇಷನ್ ಆಫ್ ಆದರೆ ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇನ್ನು 6ನೇ ಸೆಟ್ಟಿಂಗು ವೆರಿ ವೆರಿ ಇಂಪಾರ್ಟೆಂಟು. 6ನೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮಗೆ ಗೊತ್ತಿದ್ದಾಗೆ ಮೊಬೈಲ್ ಒಂದು ಹ್ಯಾಂಗ್ ಆಗೋಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನಿಮ್ಮ ಮೊಬೈಲ್ನ ಸ್ಟೋರೇಜು. ಎಷ್ಟು ನಿಮ್ಮ ಮೆಮೊರಿಯಲ್ಲಿ ಎಷ್ಟು ಕ್ಯಾಚಸ್ ಕ್ರಿಯೇಟ್ ಆಗಿರುತ್ತೆ, ಎಷ್ಟು ಅನ್ವಾಂಟೆಡ್ ಫೈಲ್ಸ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಫೋನಲ್ಲಿ, ಅಷ್ಟು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋಕ್ಕೆ ಶುರು ಆಗುತ್ತೆ. ಹೊಸ ಫೋನ್ ಹ್ಯಾಂಗ್ ಆಗಲ್ಲ ಏನಕ್ಕಂದರೆ ಅದರಲ್ಲಿ ಯಾವುದೇ ಒಂದು ಕ್ಯಾಚಸ್ ಇರಲ್ಲ, ಅನ್ವಾಂಟೆಡ್ ಫೈಲ್ಸ್ ಇರಲ್ಲ, ಮಾಲ್ವೇರ್ ಇರಲ್ಲ. ಹಾಗಾಗಿ ಇದು ಸ್ಪೀಡಾಗಿ ವರ್ಕ್ ಆಗುತ್ತೆ. ಬಟ್ ನೀವು ಡೇ ಬೈ ಡೇ ಅದನ್ನು ಯೂಸ್ ಮಾಡ್ತಿದ್ದೀನಿ, ಅದರಲ್ಲಿ ಅನ್ವಾಂಟೆಡ್ ಫೈಲ್ಸ್ ಮತ್ತು ಕ್ಯಾಚಸ್ ಕ್ರಿಯೇಟ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಲ್ಲ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಿ, ಅದು ಬೇಡ ಅಂದಾಗ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಿ. ಬಟ್ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ಆ್ಯಪ್ ಕ್ರಿಯೇಟ್ ಮಾಡಿರೋಂಥ ಕ್ಯಾಚಸ್ ನಿಮ್ಮ ಸ್ಟೋರೇಜಲ್ಲಿ ಹಾಗೆ ಉಳಿದಿರುತ್ತೆ. ಅದನ್ನೇ ರಿಮೂವ್ ಮಾಡಿದ್ರೆ ಮಾತ್ರ ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ, ಜೊತೆ ನಿಮ್ಮ ಸ್ಟೋರೇಜ್ ಕೂಡ ಫ್ರೀ ಆಗುತ್ತೆ. ಅದನ್ನು ನೀವು ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಒಮ್ಮೆ ನೀವು ಯೂಸ್ ಮಾಡಿದ ನಂತರ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು, ಅಂದರೆ ಡಿಲೀಟ್ ಮಾಡ್ಬೋದು. ಅದನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಂಥ ಅಗತ್ಯ ಇಲ್ಲ. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ, ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ. ಇದು ಪರ್ಮಿಷನ್ ಕೇಳುತ್ತೆ. ಸೊ ಇದು ಕೇಳುವಂಥ ಎಲ್ಲ ಪರ್ಮಿಷನ್ ಅಲೋ ಮಾಡಿ ನೆಕ್ಸ್ಟಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಫೋನನ್ನು, ನಿಮ್ಮ ಫೋನ್ನ ಮೆಮೊರಿಯನ್ನು, ಅಂದರೆ ಇಂಟರ್ನಲ್ ಸ್ಟೋರೇಜನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡುತ್ತೆ. ಸೊ ಎಷ್ಟು ಕ್ಯಾಚಸ್ ಇದೆ, ಎಷ್ಟು ಯೂಸ್ಡ್ ಸೈಜ್ ಎಷ್ಟಿದೆ, ಅವೈಲೇಬಲ್ ಸೈಜ್ ಎಷ್ಟಿದೆ, ಜೊತೆಗೆ ಕ್ಯಾಚಸ್ಸಲ್ಲಿ ಲಾರ್ಜೆಸ್ಟ್ ಸೈಜ್ ಕ್ಯಾಚಸ್ ಯಾವುದರಲ್ಲಿದೆ, ಎಲ್ಲದ ಬಗ್ಗೆ ನಿಮಗೆ ಡೀಟೇಲಾಗಿ ಹಿಸ್ಟ್ರಿ ಬರುತ್ತೆ. ನೋಡ್ಬೋದು ಇಲ್ಲಿ 2.1
ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲದ ಕ್ಯಾಚಸ್ಸನ್ನು ಒಟ್ಟಿಗೆ ಇದು ಕ್ಲಿಯರ್ ಮಾಡುತ್ತೆ. ಇಲ್ಲಿ ಮತ್ತೊಮ್ಮೆ ಕ್ಲಿಯರ್ ಮಾಡ್ಕೊಳ್ಳಿ, ನೋಡ್ಬೋದು ಇವಾಗ ಕ್ಯಾಲ್ಕುಲೇಟಿಂಗ್ ಪ್ಯಾಕೇಜ್ ಸೈಜ್ ಅಂತಿದೆ, ಎಷ್ಟು ಕ್ಯಾಚಸ್ ಇದೆ ಅದೆಲ್ಲವನ್ನು ಇದು ಕ್ಯಾಲ್ಕುಲೇಟ್ ಮಾಡ್ತಿದೆ. ಮತ್ತೊಮ್ಮೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಪರ್ಮಿಷನ್ ಕೇಳುತ್ತೆ, ನೀವು ಇಲ್ಲಿ ಒಮ್ಮೆ ಅಲೋ ಮಾಡಬೇಕಾಗತ್ತೆ ಅಷ್ಟೇ. ಕೈಸ್ ಇವಾಗ ಪರ್ಮಿಷನ್ ಅಲೋ ಮಾಡಿದ ನಂತರ ನೋಡ್ಬೋದು ಇವಾಗ ಕ್ಯಾಚ್ ಅನ್ನೋದು ಒನ್ ಬೈ ಒನ್ ಕ್ಲೀನ್ ಮಾಡ್ತಿದೆ. ನೋಡ್ಬೋದು ಒಟ್ಟು 76 ಕ್ಯಾಚಸ್ ಇದೆ, ಅದರಲ್ಲಿ ಇದು ನೋಡ್ಬೋದು ಇವಾಗ ಎರಡನೇ ಅಪ್ಲಿಕೇಶನ್ ಕ್ಯಾಚಸ್ ಕ್ಲಿಯರ್ ಆಗ್ತಿದೆ. ಈ ರೀತಿ ಇದು ಒನ್ ಬೈ ಒನ್ ಕ್ಯಾಚಸ್ಸನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಇದು ಯಾವುದೇ ಒಂದು ಡಾಟಾವನ್ನು ರಿಮೂವ್ ಮಾಡಲ್ಲ, ನಿಮಗೆ ಬೇಕಾಗಿರೋ ಡಾಟಾ ರಿಮೂವ್ ಮಾಡಲ್ಲ, ಬಟ್ ಅನ್ವಾಂಟೆಡ್ ಫೈಲ್ಸ್ ಏನಿರುತ್ತೆ, ಕ್ಯಾಚಸ್ ಏನಿರುತ್ತೆ ಅದನ್ನು ಮಾತ್ರ ರಿಮೂವ್ ಮಾಡ್ತಾ ಹೋಗುತ್ತೆ. ನೋಡ್ಬೋದು ಇದೊಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು 4 to 5 ಮಿನಿಟ್ಸ್ ತನಕ ತಗೋಬೋದು. ಏನಕ್ಕಂತೇಳಿದ್ರೆ ನೋಡ್ಬೋದು ಒಟ್ಟು 76 ಆ್ಯಪಲ್ಲಿ ಕ್ಯಾಚಸ್ ಇದೆ, ಅದನ್ನು ಇದು ಒನ್ ಬೈ ಒನ್ ರಿಮೂವ್ ಮಾಡ್ತಾ ಹೋಗುತ್ತೆ. ಪ್ಲೀಸ್ ಈ ರೀತಿಯಾಗಿ ನೀವು ಇಲ್ಲಿ ಈ ಅಪ್ಲಿಕೇಶನ್ ಮುಖಾಂತರ ಸಿಂಗಲ್ ಕ್ಲಿಕ್ನಲ್ಲಿ ನಿಮ್ಮ ಫೋನಲ್ಲಿ ಎಷ್ಟೊಂದು ಅಪ್ಲಿಕೇಶನ್ ಇದೆ ಎಲ್ಲ ಅಪ್ಲಿಕೇಶನ್ನ ಕ್ಯಾಚಸ್ಸನ್ನು ನೀವು ರಿಮೂವ್ ಮಾಡ್ಬೋದು. ನೋಡ್ಬೋದು 76 ಆ್ಯಪಲ್ಲಿ 8 ಆ್ಯಪ್ಸನ್ನು ಇದು ಕ್ಯಾಚಸ್ಸನ್ನು ಕ್ಲಿಯರ್ ಮಾಡ್ತಿದೆ. ಆಟೋಮೆಟಿಕ್ ಆಗುವಂಥ ಪ್ರೊಸೀಜರ್ ಅಂತ ಹೇಳ್ಬೋದು. ಈ ರೀತಿ ಮಾಡಿದರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಫ್ರೀ ಆಗುತ್ತೆ, ಜೊತೆಗೆ ಅನ್ವಾಂಟೆಡ್ ಕ್ಯಾಚಸ್ ಮಾಲ್ವೇರ್ ರಿಮೂವ್ ಆದರೆ ಏನಾಗುತ್ತೆ, ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ಹೊಸ ಫೋನಲ್ಲಿ ಯಾವ ರೀತಿ ವರ್ಕ್ ಆಗ್ತಿತ್ತು ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಗೈಸ್ ಇದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ಕೂಡ ರನ್ ಮಾಡ್ಬೋದು, ಜಸ್ಟ್ ಹೋಮ್ ಬಟನ್ ಕ್ಲಿಕ್ ಮಾಡ್ತಿದ್ದೀನಿ, ಇದು ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಚಸ್ಸನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ನೋಡ್ಬೋದು 20 ಆ್ಯಪ್ ಇದರಲ್ಲಿ ರನ್ನಿಂಗ್ ಇದೆ. ಗೈಸ್ ಇವಾಗ ನಾನು ನಿಮಗೆ ವೀಡಿಯೋನ ಕೊನೆ ತನಕ ನೋಡಿದ್ರೆ ಅಂತೇಳಿದ್ರೆ ನಿಮ್ಮೊಂದು ಬೋನಸ್ ಟಿಪ್ಸ್ ಕೊಡ್ತೀನಿ. ಬೋನಸ್ ಟಿಪ್ಸ್ ಬಂದುಬಿಟ್ಟು ನಿಮ್ಮ ಫೈಲ್ ಮ್ಯಾನೇಜರ್ನಿಗೆ ಹೋಗಬೇಕಾಗುತ್ತೆ. ನಾನಿಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋಗ್ತೀನಿ. ನೋಡ್ಬೋದು ಅಪ್ಲಿಕೇಶನ್ ಸ್ಟಿಲ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ, ಸೊ ಅದರಿಂದ ಅದು ರನ್ ಆಗಲಿ ಅದನ್ನು ನಾವು ಕ್ಲೋಸ್ ಮಾಡೋದು ಬೇಡ. ಏನಕ್ಕಂದರೆ ಅದು ಫುಲ್ಲು ಕ್ಲಿಯರ್ ಮಾಡ್ತಿದೆ. ಇಲ್ಲಿ ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಮೈ ಫೈಲ್ಸಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟು, ನಿಮ್ಮ ಫೋನ್ ಸ್ಪೀಡಾಗಿ ವರ್ಕ್ ಆಗಬೇಕಂತೇಳಿದ್ರೆ ಇಲ್ಲಿ ನೋಡ್ಬೋದು ನೀವೇನು ಮಾಡಬೇಕಂತೇಳಿದ್ರೆ, ನಂದಿಲ್ಲಿ 128 GBಯಲ್ಲಿ 121 GB ಇದೆ. ಸೊ ಇದು ಬಂದುಬಿಟ್ಟು ನೀವೇನು ಮಾಡಬೇಕಂದ್ರೆ ಇಲ್ಲಿ ಎಷ್ಟು ಫ್ರೀ ಇಟ್ಕೊಳ್ತೀರಿ ಅಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ. ಬಟ್ ನಂದು ನೋಡ್ಬೋದು 128 GBಯಲ್ಲಿ 121 GB ಫುಲ್ ಇದ್ರೂ ಕೂಡ ಸ್ಪೀಡಾಗಿ ವರ್ಕ್ ಆಗ್ತಿದೆ, ನೋ ಪ್ರಾಬ್ಲಮ್. ಏನಕ್ಕಂದ್ರೆ ನಾನು ಉಳಿದಿರುವಂಥ ಎಲ್ಲ ಸೆಟ್ಟಿಂಗ್ ಮಾಡಿದ್ದೀನಿ, ಹಾಗಾಗಿ ಇದು ಸ್ಪೀಡಾಗಿ ವರ್ಕ್ ಆಗ್ತಿದೆ. ನೋಡ್ಬೋದು ಬೇಕು ನನ್ನ ಫೋನ್ ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ. ನೋಡ್ಬೋದು ಈ ರೀತಿಯಾಗಿ ಸ್ಪೀಡಾಗಿ ನಾನು ಕ್ಲಿಕ್ ಮಾಡಿದಾಗಿ ವರ್ಕ್ ಆಗ್ತಿದೆ. ಏನಕ್ಕೆ ವರ್ಕ್ ಆಗ್ತಿದೆ ಅಂತೇಳಿದ್ರೆ ನನ್ನ ಫೋನಲ್ಲಿ ಯಾವುದೇ ರೀತಿಯಲ್ಲಿ ಕ್ಯಾಚಸ್ ಇಲ್ಲ, ಜೊತೆಗೆ ನಾನು ಇದರಲ್ಲಿ ಏನೆಲ್ಲ ಸೆಟ್ಟಿಂಗ್ ಇಂಪಾರ್ಟೆಂಟ್ ಮಾಡಬೇಕಾಗಿರುತ್ತೆ ಅದನ್ನು ನಾನು ಮಾಡ್ತಿದ್ದೀನಿ. ಎಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಫೈಲ್ ಮ್ಯಾನೇಜರ್ ಏನು ಮಾಡಬೇಕಂದ್ರೆ ನಿಮ್ಮ ಮೆಮೊರಿಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಫ್ರೀ ಮಾಡ್ತಾ ಹೋಗಬೇಕಾಗುತ್ತೆ. ನೋಡ್ಬೋದು ಇಲ್ಲಿ 121 GB ಇತ್ತು, ಇವಾಗ 120 GB ಆಯಿತು. ಏನಕ್ಕಾದ್ರೂ ಕ್ಯಾಚಸ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತು, ಹಾಗಾಗಿ ನಿಮ್ಮದಿಲ್ಲಿ ಮೆಮೊರಿಯಲ್ಲಿ ಸ್ವಲ್ಪ ಫ್ರೀ ಆಯಿತು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಫೋನ್ ಮೆಮೊರಿಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು 64 GB ಆದರೆ ಮಿನಿಮಮ್ ಅಂದರೆ 40 GB ತನಕ ಮೆಮೊರಿ ಫುಲ್ ಮಾಡ್ಕೊಳ್ಳಿ. ಅದನಂತರ ರಿಮೈನಿಂಗ್ ಜಾಸ್ತಿ ಇದ್ದರೆ ಅದರಲ್ಲಿ ಅನ್ವಾಂಟೆಡ್ ಫೈಲ್ಸನ್ನು ನೀವು ಇಲ್ಲಿ ಇಮಿಡಿಯೇಟ್ ಆಗಿ ಗ್ಯಾಲರಿಯಲ್ಲಿ ಹೋಗಿ ಅದನ್ನು ಡಿಲೀಟ್ ಮಾಡಿ. ಇಲ್ಲ ನೀವು ಇನ್ನೊಂದು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ಫೈಲ್ ಮ್ಯಾನೇಜರ್ ನೀವು ಏನು ಮಾಡಬೇಕಂತೇಳಿದ್ರೆ ಇಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ವಾಟ್ಸಪ್ ಫೋಲ್ಡ್ರಿಗೆ ಹೋಗಬೇಕಾಗುತ್ತೆ. ವಾಟ್ಸಪ್ ಫೋಲ್ಡರ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತೇಳಿದ್ರೆ ಇಲ್ಲಿ ಆ್ಯಂಡ್ರಾಯ್ಡ್ಗೆ ಹೋಗಬೇಕಾಗತ್ತೆ. ಆ್ಯಂಡ್ರಾಯ್ಡ್ಗೆ ಹೋದ ನಂತರ ಇಲ್ಲಿ ಮೀಡಿಯಾಗೆ ಹೋಗಬೇಕಾಗತ್ತೆ. ಮೀಡಿಯಾಗೆ ಹೋದ್ಮೇಲೆ ಡಾಟ್ ವಾಟ್ಸಪ್ ಇದೆಯಲ್ಲ ಅದಕ್ಕೆ ಹೋಗಬೇಕಾಗುತ್ತೆ, ಡಾಟ್ ಕಾಮ್ ವಾಟ್ಸಪ್ಪು. ಇಲ್ಲಿ ವಾಟ್ಸಪ್ಪನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಮೀಡಿಯಾಗೆ ಹೋಗಬೇಕಾಗತ್ತೆ. ಮೀಡಿಯಾಗೆ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂತೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ವಾಟ್ಸಪ್ ವೀಡಿಯೋ ಆಡಿಯೋ ಇಮೇಜ್ ಎಲ್ಲದಕ್ಕೂ ನೀವು ಮಾಡಬೇಕು. ನಾನು ವೀಡಿಯೋಗೆ ಯಾವ ರೀತಿ ಮಾಡೋ ತಿಳಿಸ್ಕೊಡ್ತೀನಿ. ವಾಟ್ಸಪ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಂಟ್ ಅಂತ ಇದೆ, ನೋಡ್ಬೋದು ಇಲ್ಲಿ ಸೆಂಟ್ ಅಂತ ಇದೆ. ಆ ಸೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಂದು ಇಲ್ಲ, ನಾನು ಆಲ್ರೆಡಿ ಡಿಲೀಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಸೆಂಟ್ ಫೋಲ್ಡ್ರಿಗೆ ಹೋದರೆ ನಿಮ್ಮದು ಇಲ್ಲಿ ಮಲ್ಟಿಪಲ್ ವೀಡಿಯೋ ಸಿಗುತ್ತೆ. ಏನಕ್ಕಂದರೆ ನೀವು ವಾಟ್ಸಪ್ಪಲ್ಲಿ ಬೇರೆಯವ್ರಿಗೆ ಸೆಂಡ್ ಮಾಡಿರ್ತೀರಲ್ಲ ಆ ಎಲ್ಲ ವೀಡಿಯೋ ನಿಮಗೆ ಇಲ್ಲಿ ಬಂದಿರುತ್ತೆ. ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಎರಡೆರಡು ಬಾರಿ ವೀಡಿಯೋ ಸೇವ್ ಆಗಿರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸೆಂಟ್ ಫೋಲ್ಡ್ರನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ವೀಡಿಯೋ ಡಿಲೀಟ್ ಆಗಲ್ಲ, ಬಟ್ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರ್ತೀರಲ್ಲ ಅದು ಎರಡೆರಡು ಬಾರಿ ಸೇವ್ ಆಗಿರುತ್ತಲ್ಲ ಅದು ಮಾತ್ರ ಡಿಲೀಟ್ ಆಗುತ್ತೆ. ಇದನ್ನು ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ.